ಮುದ್ದು ಬಂಗಾರ. ಬಾವಾಜಿ ಫೋನ್ ಮಾಡಿದ್ರು, ಯಾವ್ದೋ ಫೈಲ್ ನ ನೋಡ ಹೇಳ್ಬೇಕಾಗಿತ್ತಂತೆ. ನಿನ್ಗೆ ಅಷ್ಟೊಂದು ನಂಬಿಕೆ ಇಲ್ದೇ ಇದ್ರೆ ನೀನೇ ಅವ್ರು ಫೋನ್ ಮಾಡಿ ಕೇಳ್ಕೋ. ಏನೇ ಹುಡುಗಿ, ಈಗ ನೀನ್ ಮಾಲೀಕರನ್ನೇ ಪ್ರಶ್ನೆ ಕೇಳ್ತಿದೀಯಾ? ಈಗ ನಾವು ನಿನಗೂ ಹೇಳ್ಬೇಕಾ ಜೋಗಿ ನಮ್ಗೆ ಏನ್ ಕೆಲ್ಸ ಹೇಳಿದ್ದಾರೆ ಅಂತ? ವಾ, ನೀನಂತೂ ದೊಡ್ಡ ಯಜಮಾನಿ ಆಗ್ಬಿಟ್ಟಿದೀಯ. ಬಂದ್ಬಿಟ್ಲು ಪುಷ್ಕರ್ನೇ ಪ್ರಶ್ನೆ ಮಾಡೋದಕ್ಕೆ. ನಿನ್ ಯೋಗ್ಯತೆ ಎಲ್ಲಿರೋ? ಕೆಳಗ್ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡು, ಅತಿಥಿಗಳು ಬರ್ತಿದ್ದಾರೆ. ಮತ್ತೆ ಅತಿಥಿಗಳ ಮುಂದೆ ತುಂಬಾ ಶೋಕಿ ಮಾಡಬೇಡ, ಹೋಗಿಲ್ಲಿಂದ. ಪುಷ್ಕರ್ ಪುಷ್ಕರ್, ಸ್ವಲ್ಪ ಗಮನ ಇರ್ಲಿ ನಿನ್ಗೆ. ಎಲ್ಲ ಗೊತ್ತಿದ್ದು ನೀನು. ಕೂತು ಕೂತು ಬೇಜಾರ ಹೋಗಿತ್ತು, ಏನರ ಕೆಲಸ ಮಾಡೋಣ ಅಂತ ನೋಡಿದೆ. ಸರಿ ಆಯ್ತು ನಡಿ, ಈಗ ಬೇಗ ಕೆಳಗಡೆ ಅತಿಥಿಗಳು ಬರ್ತಿದ್ದಾರೆ. ಅರೇ, ನೀನೇನ್ ಇಷ್ಟೊಂದು ಖುಷಿಯಾಗಿದ್ಯಾ? ತಪ್ಪು ದಿಬ್ಬನ ತಿರ್ಗಾನ ಬರ್ತಿದ್ಯಾ? ಒಂದ್ಸಲ ನೀನು ಕೆಳಗಡೆ ಬಂದ್ ನೋಡು. ಇವತ್ತು ನಾನು ಆ ಸಾವುಕಾರರಿಗೆ ತೋರಿಸ್ತೀನಿ, ಸಾವುಕಾರರ ಮನೆಯಲ್ಲಿ ಕೆಲಸದವ್ರ ಯೋಗ್ಯತೆ ಏನು ಅನ್ನೋದನ್ನ. ವೀರ್, ಇನ್ನು ಎಲ್ಲಿದ್ಯಾ? ತಪಸ್ಯ ಮನೆಗೆ ಹೋಗ್ಬೇಕಲ್ವಾ? ಅವ್ವ, ನಾನು ಸ್ವಲ್ಪ ಕೆಲಸದಲ್ಲಿ ಸಿಗಾಕೊಂಡಿದ್ದೀನಿ. ನೀವು ಡೈರೆಕ್ಟ್ ಆಗಿ ತಪಸ್ಯ ಮನೆಗೆ ಬಂದ್ಬಿಡಿ, ನಾನು ಅಲ್ಲೇ ಬರ್ತೀನಿ. ಸರಿ ಆಗ್ಲಿ, ಆದ್ರೆ ಲೇಟ್ ಮಾಡ್ಬೇಡ. ಹಾ ಸರಿ ಅವ್ವ. ಸರಿ ಆಯ್ತು. ನೋಡುದ್ಯಾ ಯಾವ್ದಿಷ್ಟ ಆಯ್ತು? ನನ್ಗಂತೂ ಇದಿಷ್ಟ ಆಯ್ತು ನೋಡು. ಚೆನ್ನಾಗಿದೆ ಅಲ್ವಾ? ತುಂಬಾ. ತಪಸ್ಸಿಯಾಗಂತೂ ಇದಿನ್ನೂ ಚೆನ್ನಾಗ್ ಕಾಣಿಸತ್ತೆ. ಅದಂತೂ ನಿಜ ಚಿಕ್ಕಮ್ಮ. ಆದ್ರೆ ಚಿಕ್ಕಮ್ಮ, ಈ ಕತ್ತಿಗೆ ಹಾಕೊಳ್ಳೋ ಹಾರ ಅಥವಾ ಕಿವಿಗೆ ಹಾಕೊಳ್ಳೋ ಓಲೆ, ಇಲ್ಲ ಕೈಗೆ ಹಾಕೊಳ್ಳೋ ಬಳೆ, ಆಭರಣಗಳು ಯಾವಾಗ ಚೆನ್ನಾಗ್ ಕಾಣುತ್ತೆ ಅಂದ್ರೆ ಅದನ್ ನೋಡ್ ಅನುಭವಿಸೋನಿದ್ದಾಗ ಮಾತ್ರ ಅಲ್ವಾ ಚಿಕ್ಕಮ್ಮ? ಈಗ ನನ್ನಂತ ವಿಧವೆಗೆ ಈ ಒಡವೆಗಳಿಂದ ಏನಾಗ್ಬೇಕಾಗಿದೆ? ಮತ್ತೆ ಒಂದ್ ಹೆಣ್ಣಿನ ಸೌಂದರ್ಯಕ್ಕೆ ಯಾವಾಗ ಬೆಲೆ ಇರುತ್ತೆ ಅಂದ್ರೆ ಅವಳ ಗಂಡಂಗೆ ಚೆನ್ನಾಗ್ ಕಾಣಿಸ್ದಾಗ, ಅವನ್ ಕಣ್ಣಲ್ ಪ್ರೀತಿ ಮೂಡ್ದಾಗ್ಲೇ ಅಲ್ವಾ? ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಇವನ್ನೆಲ್ಲ ಎತ್ತಿಡ್ತೀಯಾ? ಹಾ, ನಮ್ ಕಾಲನೇ ಬೇರೆ ತರ ಇತ್ತು.
ಆಗ ಕೆಲಸದವರು ನಮ್ಮ ಕಾಲ್ ಕೆಳಗಿರ್ತಿದ್ರು ಇನ್ನು ಈಗಂತೂ ಹಾ ರಾಮನೇ ಕಾಪಾಡಬೇಕು ಮತ್ತೆ ನೀವು ಹೇಗಿದ್ದೀರಾ ಟಪ್ಪು ಪುಟ್ಟ ಯಾವಾಗಲೂ ನಿಮ್ಮ ಬಗ್ಗೆನೇ ಮಾತಾಡ್ತಿರ್ತಾಳೆ ನಿಮ್ಮ ವಿಷಯನೇ ಹೇಳ್ತಿರ್ತಾಳೆ ನಾನು ಕೂಡ ಇವಳ ಬಗ್ಗೆನೇ ಮಾತಾಡ್ತಿರ್ತೀನಿ ತುಂಬಾ ನೆನಪಾಗ್ತಿತ್ತು ಇವಳಿಲ್ಲದೆ ಮನೆಯಲ್ಲಿ ಕಳೆನೇ ಇಲ್ಲ ತಪಸ್ಯ ಇದು ನಿನಗೋಸ್ಕರ ಒಂದ್ಸಲ ಹಾಕೊಂಡು ತೋರಿಸ್ತೀಯಾ ತುಂಬಾ ಸುಂದರವಾಗಿದೆ ಅತ್ತೆ ನೀವು ಯಾವತ್ತೂ ನನಗೆ ಏನೋ ತಂದುಕೊಡೋದೇ ಇಲ್ಲ ಅಂತೀರಾ ಯಾಕೆ ಸುಳ್ಳು ಹೇಳ್ತಿದೀಯಮ್ಮ ತಗೋ ಸ್ವಲ್ಪ ಸಹಾಯ ಮಾಡಿ ಒಂದ್ ನಿಮಿಷ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಚೆನ್ನಾಗಿ ಮಾಡಿದೀಯ ತಾನೆ ಟಿ ಸಕ್ಕರೆ ಸುರಿದ್ಬಿಟ್ಟಿದೀಯಾ ಏನು ನಿಮ್ಗೆಷ್ಟು ಸಕ್ಕರೆ ನಾನೇ ಹಾಕುತ್ತೀನಿ ಚಮಚಾ ಅಯ್ಯೋ ಅಯ್ಯೋ ರಾಮನಿಚ್ಛೆ ಸರಿಯಾಗಿ ಒಂದ್ ಕೆಲ್ಸನೂ ಮಾಡಕ್ ಬರಲ್ವಾ ನಿನಗೆ ನಿಂತ್ಕೊಂಡೇನ್ ನನ್ ಮುಖ ನೋಡ್ತಾ ಇದೀಯಾ ಅದನ್ ಯಾರು ಕ್ಲೀನ್ ಮಾಡ್ತಾರೆ ನಿಮ್ಮ ಅಮ್ಮನ Thank you.
ಬಾಪಾ ಬಾ ಒಳಗೆ. ಪಕ್ಕಾ ಒರಿಜಿನಲ್ಲು, ಸ್ವರ್ಗನೇ ತೋರಿಸುತ್ತೆ ನಿನಗೆ. ಇಲ್ಲ. ಹೌದು, ಇಲ್ಲೇ. ಹೇಗೆ? ಅದನ್ನ ಕೇಳ್ಬೇಡ, ನೀನು ನನ್ನ ಜೊತೆ ಬಾ. ತಪಸ್ಸಿಂಗೆ ಡಿವೋರ್ಸ್ ಕೊಟ್ಟು ಇಚ್ಛಾನ ಮದುವೆ ಆಗ್ಬೇಕು ಅಂತಿದ್ದೀನಿ. ಬೇಕು ತಾನೆ? ನನಗೆ ಗೊತ್ತಿತ್ತು, ಸಕ್ಕತ್ತಾಗಿರೋ ಮಾಲು. ಹಾ, ಕೊಡಿ. ಕೊಡ್ತೀರಾ ಪ್ಲೀಸ್? ಬೇಗ ಕೊಡ್ತೀರಾ? ಯಾರು ನೋಡ್ಬಿಡ್ತಾರೆ. ಸರಿ, ದುಡ್ಡು ಕೊಡು. ಕೊಡು. ದುಡ್ಡಿಲ್ಲ ನನ್ನ ಹತ್ರ. ಮತ್ತೆ ಬಿಟ್ಟು ಸಿಗುತ್ತಾ? ನಾನು ಸಿಕ್ಕಾಕೊಂಡ್ರೆ ಕೆಲಸ ಹೊರಟೋಗುತ್ತೆ, ನಾನು ಜೈಲ್ಗೆ ಹೋಗ್ತೀನಿ. ನಿನಗೆ ಬೇಕು ಅಂದರೆ ದುಡ್ಡು ಕೊಡು. ನನ್ನ ಹತ್ರ ಈಗ ದುಡ್ಡಿಲ್ಲ. ಆದರೂ ಮಾಲ್ ಕೊಡಿ, ನಾನು ನಿಮ್ಗೆ ಆಮೇಲೆ ದುಡ್ಡು ತಂದು ಕೊಡ್ತೀನಿ. ಇಲ್ಲ, ಮೊದಲು ದುಡ್ಡು ತೆಗಿ. ದುಡ್ಡು ಮಾಲ್ ಕೊಡಿ. ಕೊಡಿ. ಅಸಲಿ ಇದು, ಅಸಲಿ ಸುಕ್ಕ ಮಾಲು, ಅಸಲಿ ಮಾಲು. ದುಡ್ಡು ಕೊಡು, ಆಮೇಲೆ ತಗೋ. ನಾನು ಆಮೇಲೆ ದುಡ್ಡು ತಂದು ಕೊಡ್ತೀನಿ. ಇಲ್ಲ ಬಿಡ, ಕೊಡಿ ಬಿಡ. ಆಗಲ್ಲ, ಬಿಡ ಬಿಡು. ನನ್ನ ಮೊದಲು ಕಾಸು ತೆಗೆ. ಬಿಡು, ಇದು ಒಂದ್ಸಲ ಕೊಡಿ ಪ್ಲೀಸ್. ಕೊಡಿ, ಇದು ಒಂದ್ಸಲ ಕೊಡಿ. ಮಾಲು ಕೊಟ್ಬಿಡಿ, ನಾನು ಆಮೇಲೆ ನಿಮ್ಗೆ ದುಡ್ಡು ತಂದು ಕೊಡ್ತೀನಿ. ತೆಗಿ, ಈ ಗಡಿಯಾರ ಕೊಡು. ಗಡಿಯಾರ ತೆಕ್ಕೊಡು, ತೆಕ್ಕೊಡು. ನನಗಿದ್ ಬೇಕು. ಹೇ ಉಚ್ಚುಂತರ ಆಡ್ಬೇಡ, ಇದು ನೀನ್ ಬಳಸೋ ವಸ್ತು ಅಲ್ಲ. ಕೊಡ್ರಿ, ನಂದದು. ಹೇ, ನಾನು ಹೇಳ್ತಿದ್ದೀನಲ್ಲ, ಹೋಗಿಲ್ಲಿಂದ ಕೊಡಿ. ಮುಚ್ಚು ಬಾಯ್, ಹೋಗಿಲ್ಲಿಂದ. ನಾಚಿಕೆ ಆಗೋದಿಲ್ವಾ ನಿಮ್ಗೆ? ನಾನಿಲ್ಲಿ ಅವನ್ನ ರಕ್ಷಿಸಕ್ ಪ್ರಯತ್ನ ಪಡ್ತಿದ್ರೆ ಮತ್ತೆ ನೀವು ಅವನ್ನ ಅದೇ ದಾರಿಗೆ ತಳ್ತಾ ಇದ್ದೀರಾ. ನಿಮ್ ಜೀವನ ಹಾಳು ಮಾಡ್ಕೊಂಡು ನಿಮಗ್ ನೆಮ್ಮದಿ ಸಿಕ್ಲಿಲ್ವಾ? ನಿಮಗ್ ದುಡ್ಡು ಬೇಕಲ್ವಾ? ದುಡ್ಡು ಬೇಕಲ್ವಾ ನಿಮ್ಗೆ? ನಿಮಗ್ ಎಷ್ಟು ದುಡ್ಡು ಬೇಕೋ ಅದನ್ನ ನನ್ನ ಹತ್ರ ಕೇಳಿ, ಮತ್ತೆ ಪವನ್ ಜೀವನನ ಹಾಳು ಮಾಡಬೇಡಿ.
ಮತ್ತೆ ಹೀಗೆ ಪ್ರಯತ್ನ ಕೂಡ ಮಾಡಬೇಡಿ. ನಡಿ ಪವನ್. ನನಗ್ ಗೊತ್ತು ಪುಟ್ಟ, ನಿನ್ಗಿಲ್ ತುಂಬಾ ಕಷ್ಟ ಆಗ್ತಿದೆ ಅಂತ. ನಿನ್ನ ನೀನ್ ತಡಿಯಕ್ಕೆ ತುಂಬಾ ಕಷ್ಟ ಅಂತ. ಈ ನಶೆ ನಿನ್ನ ಅಷ್ಟು ಬೇಗ ಬಿಡೋದಿಲ್ಲ. ನೀನಿದ್ರ ಅಭ್ಯಾಸ ಮಾಡ್ಕೋಬಾರ್ದು ಪವನ್. ನೀನ್ ಮಾಡ್ತೀಯ ಅಲ್ವಾ, ನೀನ್ ಮಾಡ್ತೀಯ ಅಲ್ವಾ ನನ್ಗೋಸ್ಕರ ಈ ಪ್ರಯತ್ನ? ನನ್ನಿಂದ ಆಗಲ್ಲ ಅಕ್ಕ, ನನ್ನಿಂದ ಏನು ಮಾಡಕ್ಕಾಗಲ್ಲ. ನಾನು ಇದನ್ನೆಲ್ಲ ಬಿಡಕ್ಕಾಗಲ್ಲ. ಧೈರ್ಯ ತಗೋ ಪವನ್, ಆಗತ್ತೆ, ಖಂಡಿತ ಆಗತ್ತೆ. ಪವನ್, ನೀನ್ ನನ್ನ ಸ್ಕೂಲಲ್ಲಿ ತುಂಬಾ ಒಳ್ಳೆ ಸ್ಟೂಡೆಂಟ್ ಅಲ್ವಾ. ನೀನ್ ಪ್ರಯತ್ನ ಪಟ್ರೆ ಎಲ್ಲನೂ ಸಾಧ್ಯ ಆಗತ್ತೆ. ಇಲ್ಲ ಅಕ್ಕ, ನಾನ್ ಧೈರ್ಯವಂತ ಅಲ್ಲ, ನಂಗೆ ದುರ್ಬಲತೆ ಇದೆ. ನಾನು ತುಂಬಾ ಕೆಟ್ಟವನು, ಅದಕ್ಕೆ ಅತ್ತೆ ಮಾಮ ನನ್ನ ಮನೆಯಿಂದ ಈಚೆ ಹಾಕಿದ್ರು. ನೀವು ನನ್ನ ಮರ್ತ್ಬಿಡಿ, ನಾನಿನ್ ಬದಲಾಗಲ್ಲ. ಅದ್ ಹೇಗ್ ಸರಿ ಹೋಗಲ್ಲ, ನಾನ್ ಇದೀನಲ್ಲ ನಿನ್ ಜೊತೆ. ಹೌದು ಪವನ್, ನಾನ್ ನಿನ್ ಜೊತೆ ಇದ್ದೀನಿ. ನಿನ್ ಇಚ್ಛ ಅಕ್ಕ ನಿನ್ ಜೊತೆನೆ ಇರ್ತಾಳೆ. ಸರಿ ಆಯ್ತು, ಈಗ ನೀನು ರೆಸ್ಟ್ ಮಾಡು ಸರಿನಾ? ನಾನು ಡಾಕ್ಟರ್ ಹತ್ರ ಆ ಮನುಷ್ಯನ ಬಗ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಇಂಥ ಜನರಿರೋದ್ರಿಂದನೇ ಈ ಜಾಗಕ್ಕೆ ಮರ್ಯಾದೆ ಕಮ್ಮಿ ಆಗುತ್ತೆ. ಅಕ್ಕ, ಆ ಗಡ್ಡ ಇರೋ ಅಣ್ಣಂದು ಏನೋ ತಪ್ಪಿಲ್ಲ ಅಕ್ಕ, ಅವರೇ ನನ್ನ ಕಾಪಾಡಿದ್ದು. ಆ ಅಣ್ಣನೇ ವಾರ್ಡ್ ಬಾಯ್ ಹೊಡೆದಿದ್ದು. ಅವ್ರು ಬಂದಿಲ್ಲ ಅಂದಿದ್ರೆ ನಾನಂತೂ ಹಾಗಾದ್ರೆ ನಾನ್ ತಪ್ಪ ಮಾಡ್ಬಿಟ್ನ? ನಾನ್ ಈಗ್ಲೇ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳ್ತೀನಿ ಸರಿನಾ? ಅಲ್ಲಿವರೆಗೂ ನೀನ್ ರೆಸ್ಟ್ ಮಾಡು. ಮತ್ತೆ ನಿನ್ಗೋಸ್ಕರ ಹಾಲ್ ತರ್ತೀನಿ. ಜೊತೆ ನನ್ನ ಮದುವೆ ಆಗ್ಲಿ ಬಿಡ್ಲಿ, ನನ್ನ ದೃಷ್ಟಿಲಿ ತಪಸ್ಸಿನ ಜೊತೆ ನನ್ನ ಎಲ್ಲಾ ಸಂಬಂಧಗಳು ಮುಗಿದೋಯ್ತು. ಸದ್ ಯಾಕೆ ಈ ತರ ಪದೇ ಪದೇ ಫೋನ್ ಮಾಡ್ತಿದ್ಯಾ? ನಿನ್ ಮೀಟ್ ಮಾಡೋದಕ್ ನಂಗೆ ಇಷ್ಟ ಇಲ್ಲ. ಟಪ್ಸ್ ಟಪ್ಸ್ ಪ್ಲೀಸ್, ಹಾಗೆ ಹೇಳ್ಬೇಡ. ಐ ರಿಯಲಿ ಲವ್ ಯು. ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಆದ್ರೆ ತಪಸ್ಯ, ಒಂದ್ಸಲನಾದ್ರೂ ಸಿಗು. ಒಂದ್ಸಲನಾದ್ರೂ ಪ್ರಾಣ ಬೇಕಿದ್ರು ಕೊಡ್ತೀಯ? ಇನ್ನೊಬ್ರಿಗೋಸ್ಕರ ಯಾರು ಪ್ರಾಣ ಕೊಡೋದಿಲ್ಲ, ಅರ್ಥ ಆಯ್ತಾ? ಅಂಡ್ ಮೋರ್ ಓವರ್ ನಾನು ಆಲ್ರೆಡಿ ಟೆನ್ಷನ್ ಅಲ್ಲಿ ಇದ್ದೀನಿ, ನೀನು ಮತ್ತೆ ನಂಗೆ ಟೆನ್ಷನ್ ನ ಕೊಡ್ಬೇಡ. ನಾನು ಅದನ್ನ ದೂರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೀನ್ ಖುಷಿಯಾಗಿರೋದು ನೋಡೋದಕ್ಕೆ ಆಕಾಶ ಭೂಮಿನ ಒಂದು ಮಾಡ್ಬಿಡ್ತೀನಿ. ನಿಜ ತಪಸ್ಯ, ನೀನು ಒಂದೇ ಒಂದ್ಸಲ ನಂಗೆ ಸಿಗು. ಹಾ,
ಸರಿ, ಹಾಗಿದ್ರೆ ನಾನು ನಿನ್ನ ಮೀಟ್ ಮಾಡ್ತೀನಿ. ಆದ್ರೆ ಜಸ್ಟ್ ಓನ್ಲಿ ಒನ್ಸ್. ಇಷ್ಟು ಮಟ್ಟಿಗೆ ಅಂದ್ರೆ ಪ್ರಪಂಚದಲ್ಲಿ ಯಾರು ಅಷ್ಟು ಪ್ರೀತಿಸಿರಬಾರ್ದು. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಏನ್ ಮಾಡ್ಬೇಕು ಅಂತ ಒಂದ್ಸಲ ಹೇಳು, ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಿನ್ ಪ್ರಾಣ ಕೊಡೋದ್ರಿಂದ ಏನಾಗುತ್ತೆ? ಒಂದ್ ವೇಳೆ ನೀನೇನಾದ್ರೂ ಬೇರೆಯವ್ರ ಪ್ರಾಣ ತೆಗಿಯೋದಕ್ಕಾದ್ರೆ ಸರ್, ನಾನ್ ಹೇಳಿದ್ರೆ ನೀನ್ ಬೇರೆಯವ್ರ ಪ್ರಾಣ ತೆಗಿತೀಯಾ? ನನ್ನ ಜೀವನದಲ್ಲಿ ಅಂತ ವ್ಯಕ್ತಿ ಇಬ್ಬರಿದ್ದಾರೆ, ನಾನ್ ಏನ್ ಕೇಳಿದ್ರು ಮಾಡೋ ಅಂತವ್ರು. ಒಬ್ರು ಇಚ್ಛಾ, ಮತ್ತಿನ್ನೊಬ್ರು ಸೇತ್. ಇಚ್ಛಾ ಸೇತ್, ನನಗೋಸ್ಕರ ಯಾರ್ ಪ್ರಾಣ ಕೊಡ್ತಾರೆ ಅನ್ನೋ ಪೈಪೋಟಿನ ಇವರಿಬ್ರು ಮಧ್ಯಾಹ್ನೂ ಇಟ್ಟು ನೋಡ್ಬೇಕು ಆಗ ಯಾರ್ ಗೆಲ್ತಾರೆ ಅಂತ ಅಲ್ವಾ? ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ನೀವು ಕೇಳಿಸ್ಕೊಂಡ್ರ? ಹಾ, ಮರೇಲಿ ನಿಂತ್ಕೊಂಡು ಕೇಳಿಸ್ಕೊತಿದ್ದೆ. ಕತ್ ಕೇಳಿಸ್ಕೊಂಡ್ರ? ಎಲ್ರಿಗೂ ನಿಮ್ ಕತೆ ಇಷ್ಟ ಆಯ್ತು. ಎಲ್ಲಿವರೆಗೂ ಮುಚ್ಚಿಡ್ಲಿ? ನಿಜ ಹೇಳೋದಿಕ್ಕೆ ತುಂಬಾ ಧೈರ್ಯ ಬೇಕು. ಎಲ್ರ ಎದುರುಗಡೆ ನೀವು ನಿಮ್ ತಪ್ಪನ್ನ ಒಪ್ಕೊಂಡ್ರಲ್ಲ. ನನಗೇನ್ ಅನ್ನಿಸ್ತಾ ನಾನು ಅದನ್ನ ಹೇಳ್ದೆ. ನೀವು ಬೇರೆಯವ್ರಿಗಿಂತ ತುಂಬಾ ವಿಭಿನ್ನ. ಎಲ್ಲರೂ ನಮ್ಮನ್ನ ಅಪ್ರಯೋಜಕ ಅನ್ಕೋತಾರೆ, ಆದ್ರೆ ನೀವು ನಮ್ಮಂತ ಜನಗಳಲ್ಲೂ ಒಳ್ಳೆ ವಿಷಯ ಹುಡುಕ್ತೀರ, ನಮಗ್ ಧೈರ್ಯ ತುಂಬತೀರ. ನಿಜವಾಗ್ಲೂ ನೀವು ಟೀಚರೇ. ಯಾರನ್ನ ಬೈಬೇಕು, ಯಾರಿಗೆ ಪ್ರೀತಿಯಿಂದ ಹೇಳ್ಬೇಕು ನಿಮ್ಗೆ ತುಂಬಾ ಚೆನ್ನಾಗ್ ಗೊತ್ತಿದೆ. ಇದನ್ ನಾನು ನಮ್ಮ ಅಪ್ಪನಿಂದ ಕಲ್ತಿದ್ದು. ಧೈರ್ಯವಾಗಿರೋರ್ಗೆ ಯಾವತ್ತು ಸೋಲಿರೋದಿಲ್ಲ ಅಂತ. ನಿಮ್ನ ನೋಡಿದ್ರೆ ನನ್ನ ತಮ್ಮ ನೆನಪಾಗ್ತಾನೆ. ನಿಮ್ ಹೆಸರೇನು ಮತ್ತೆ ನಿಮ್ ತಮ್ಮನ ಹೆಸರು? ಅಣ್ಣ, ಇನ್ಮೇಲೆ ನೀನು ನನ್ನ ಮಾತು ಕೇಳ್ತೀಯ, ನಿನ್ನನ್ನ ನಾನು ನೋಡ್ಕೋತೀನಿ. ನೀವ್ ಇಲ್ಲಿಗೆ ಬಂದಿರೋದಕ್ಕೆ ರಾಜಿ ಆದ್ರೆ ಅದೇ ವಾಪಸ್ ಬರೋದಕ್ಕೆ ನೀವ್ ಇಟ್ಟಿರೋ ಮೊದಲನೇ ಹೆಜ್ಜೆ ಅಣ್ಣ. ಅಣ್ಣ, ನಂಗೆ ಗೊತ್ತಿದೆ, ನೀವ್ ಒಂದ್ಸಲ ನಿಶ್ಚಯ ಮಾಡ್ಕೊಂಡ್ಬಿಟ್ರೆ ಯಾವುದೇ ಸಮಸ್ಯೆ ವಿರುದ್ಧ ಬೇಕಾದ್ರೂ ಹೋರಾಡ್ತೀರಾ ಅಂತ. ಈಗ ಆ ಹೋರಾಟ ಸ್ವತಃ ನಿಮ್ ಜೊತೆನೇ ಇದೆ. ಕೇಳಿ, ಹೇಳಿ. ನಿಮ್ ಹತ್ರ ಒಂದ್ ರಿಕ್ವೆಸ್ಟ್ ಇದೆ. ನೀವ್ ಪ್ಲೀಸ್ ಪವನ್ನ ನೋಡ್ಕೋತೀರಾ? ಅವನ್ ಧೈರ್ಯವಾಗಿರೋದನ್ನ ಕಲಿತಾನೆ. ಈಗ ನಾವು ಗೆಳೆಯರು ಅಲ್ವಾ ಪಾರ್ಟ್ನರ್? ನೋಡಿ ಅಣ್ಣ, ಅಕ್ಕ ನಮ್ಗೋಸ್ಕರ ಏನ್ ತಂದಿದ್ದಾರೆ?
अरे वाह, ಇದು ಆಕಾಶನೇ ಮುಟ್ಟುತ್ತೆ. ನಡಿ. ಮಾತಾಡಬೇಕು. ನಿಂಗ್ ನನ್ ಮೇಲೆ ಬೇಜಾರಿದ್ಯಾ? ನೋಡು ಟಪ್ಪು, ನಾವಿಬ್ರು ಚಿಕ್ಕೋರಿದ್ದಾಗ್ಲಿಂದ ಫ್ರೆಂಡ್ಸ್. ಚಿಕ್ಕವಳಿದ್ದಾಗ್ಲಿಂದ ನಿನ್ನ ಎಷ್ಟಿಷ್ಟ ಪಡ್ತಿದ್ನೋ ಇವತ್ತಿಗೂ ನಿನ್ನ ಅಷ್ಟೇ ಇಷ್ಟ ಪಡ್ತೀನಿ. ನೀನ್ ಎಲ್ಲನೂ ಹೇಗ್ ಮರೆಯಕ್ ಸಾಧ್ಯ? ನಮ್ಮಿಬ್ರು ಫ್ರೆಂಡ್ಶಿಪ್, ನಮ್ಮಿಬ್ರು ಪ್ರೀತಿ. ಎನಫ್! ನನಗ್ ಗೊತ್ತಿದೆ ನೀನ್ ನನ್ನ ಎಷ್ಟ್ ಪ್ರೀತಿಸ್ತೀಯ ಅಂತ. ಎದುರುಗಡೆ ಪ್ರೀತಿ ಮಾಡೋದು, ಆಮೇಲೆ ಬೆನ್ನ ಹಿಂದೆ ಚೂರಿ ಹಾಕೋದು. ಇಲ್ಲ ಟಪ್ಪು, ನಾನಂತದ್ದೇನು ಮಾಡಿಲ್ಲ. ನಿನಗ್ ಬೇಜಾರಾಗೋ ತರ ನಾನು ಏನು ಮಾಡೋದಿಲ್ಲ. ನಿಜವಾಗ್ಲು? ಹೌದು ಟಪ್ಪು, ನಿಜ. ನೆನ್ಪಿದ್ಯಾ ನನ್ ಪೆನ್, ನನ್ನ ಫೇವ್ರೆಟ್ ಸ್ಪಾರ್ಕ್ಲಿಂಗ್ ಪೆನ್, ಮತ್ತೆ ಆ ವಿಡಿಯೋ ಗೇಮ್? ಯಾವ್ದು ಅದು? ನಮ್ ಚಿಕ್ಕ ವಯಸ್ಸಲ್ಲಿ ನನ್ ರೂಮ್ ಇಂದ ಕತ್ಕೊಂಡು ಹೋಗಿದ್ಯಲ್ಲ ಅದು. ನೀನು ಮೊದ್ಲೇ ಕಳ್ಳಿ, ಆದ್ರೆ ಮಾತಾಡೋದ್ ನೋಡಿದ್ರೆ ಸತ್ಯ ಹರಿಶ್ಚಂದನ್ ಮೊಮ್ಮಗಳ ತರ. ಮೊದ್ಲು ನೀನು ನನ್ನ ಸಣ್ಣ ಸಣ್ಣ ವಸ್ತುಗಳನ್ನೆಲ್ಲ ಕದೀತಾ ಇದ್ದೆ, ಆಮೇಲೆ ನನ್ನ ಅಪ್ಪ ಅಮ್ಮನ್ ಪ್ರೀತಿನೇ ಕದ್ದೆ. ಬಗ್ಗೆ ತಪ್ಪ ತಿಳ್ಕೊಂಡಿದ್ಯಾ? ಇಷ್ಟು ವರ್ಷ ಆದ್ಮೇಲೂ ಕೂಡ ನಾನ್ ಸ್ವಲ್ಪ ದಿನ ಮನೆಯಿಂದ ಹೊರಗಿದ್ ಮಾತ್ರಕ್ಕೆ ನೀನ್ ನನ್ನಪ್ಪನ್ನೇ ಅಪ್ಪ ಅಂತ ಕರೆಯೋದಕ್ ಶುರು ಮಾಡಿದ್ಯಾ? ಆದ್ರೆ ಟಪ್ಪು, ಅಪ್ಪ ಹುಷಾರ್, ಇನ್ನೊಂದ್ಸತಿ ನನ್ ಎದುರುಗಡೆ ನಮ್ಮ ಅಪ್ಪನ್ನೇನಾದ್ರೂ ಅಪ್ಪ ಅಂತ ಕರೆದ್ರೆ ಕತ್ರಿನಲ್ಲಿ ನಾಲ್ಗೆ ಕತ್ತರ್ಸ್ ಬಿಸಾಕ್ಬಿಡ್ತೀನಿ. ಚಿಕ್ಕ ವಯಸ್ಸಿನಲ್ಲಿ ಆ ಗೊಂಬೆ ಕೂದಲನ್ನ ಕತ್ತರಿಸ್ ಬಿಸಾಕಿದ್ದು ನಿನಗ್ ನೆನಪಿದೆ ಅಲ್ವಾ? ಪ್ರತಿ ವಿಷಯದಲ್ಲೂ ನೀನ್ ನನಗಿಂತ ಮುಂದೆ ಇರ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ನೀನ್ ಸದ್ಗುಣದ ಮೂರ್ತಿ ಅಂತ ಇಡೀ ಜಗತ್ತಿಗೆ ತೋರಿಸ್ಬೇಕು ಅಂತ ಅನ್ಕೊಂತಿದ್ಯಾ ಅಲ್ವಾ? ಮತ್ ನನ್ನನ್ನ ಕೆಟ್ಟೊಳಕ್ ತೋರಿಸ್ತಿದ್ಯಾ? ಚಿಕ್ಕ ವಯಸ್ಸಿಂದ ಇವತ್ತಿನವರೆಗೂ ಪ್ರತಿ ಒಬ್ರು ನಿನ್ನನ್ ತೋರಿಸಿ ನಿನ್ ಹಾಗಿರ್ಬೇಕು, ನಿನ್ ಗುಣಗಳನ್ನ ಕಲ್ತ್ಕೋಬೇಕು. ಇಚ್ಛಾ ಇವತ್ ಅದನ್ ಮಾಡಿದ್ಲು, ಇಚ್ಛಾ ಇವತ್ ಇದನ್ ಮಾಡಿದ್ಲು, ಪ್ರತಿ ಒಬ್ರು ಬಾಯಲ್ಲೂ ನಿನ್ ಹೆಸರೇ ಇಚ್ಛಾ ಇಚ್ಛಾ ಇಚ್ಛಾ. ಗೋ ಹೆಲ್ವತ್ ಇಚ್ಛಾ! ಈ ನಿನ್ ಹೆಸರೇ ಕೇಳದೇನೆ ನನಗ್ ಮೈಯೆಲ್ಲ ಉರಿತಿದೆ. ತಪ್ಪು, ನೋವಾಗ್ತಿದೆ. ನೋವಾಗ್ತಿದ್ಯಾ? ನೋವಾಗ್ತಿದ್ಯಾ ನಿನಗೆ? ನೋವಂದ್ರೇನು ಅಂತ ನನಗ್ ಗೊತ್ತು, ಅದು ನಿನಗೆ ಹೇಗ್ ಅರ್ಥ ಆಗ್ಬೇಕು? ಹೋಗಿಲ್ಲಿಂದ, ಹೊರಟೋಗು, ಹೋಗು.
ನನ್ ಜೀವನದಿಂದ ನಮ್ಮ ಅಪ್ಪ ಅಮ್ಮನ ಜೀವನದಿಂದ ಈ ಮನೆಯಿಂದ ಫಸ್ಟ್ ಹೊರಟೋಗು ಹೊರಟೋಗು ಅಂದೆ ಇಲ್ಲಿಂದ ಹೋಗು ಗೆಟ್ ಔಟ್ ಈಚ ಹೋಗು ಇಲ್ಲಿಂದ ಹೋಗು ಐ ಹೇಟ್ ಯು ಈಚ ನನಗೆ ನಿನ್ನ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ ಈಚ ನಾನು ಯಾವತ್ತೂ ನಿನ್ನನ್ನು ಇಷ್ಟಪಡಲ್ಲ ಐ ಹೇಟ್ ಯು ನಿಮಗ್ ಬೇಜಾರ್ ಮಾಡಕ್ಕೆ ನನಗೆ ಇಷ್ಟ ಆಗಲ್ಲ ವೀರ್ ನನಗೂ ತುಂಬಾ ನೋವಾಗುತ್ತೆ ತಪ್ಪು ಎಷ್ಟು ಗೋ ಹೆಲ್ ವಿತ್ ತಪ್ಪು ಐ ನೋ ಇಚ್ಚ ನೀನು ಋಣ ತೀರಿಸಬೇಕು ತಾನೆ ಆದ್ರೆ ಎಲ್ಲಿ ತನಕ ಎಲ್ಲಿ ತನಕ ಆ ಮನೆ ಋಣನ ತೀರಿಸ್ತಾನೆ ಇರ್ತೀಯ ನೀನು ನಾನು ನಿಜ ಹೇಳ್ತಿದ್ದೀನಿ ವೀರ್ ತಪ್ಪು ತುಂಬಾ ಬೇಜಾರಾಗಿದ್ದಾಳೆ ಅವಳು ನಿಮ್ಮನ್ನ ತುಂಬಾ ಪ್ರೀತಿಸ್ತಾಳೆ ಅವಳನ್ನ ದಯವಿಟ್ಟು ಒಪ್ಕೊಳ್ಳಿ ಸಂಬಂಧಕ್ಕೆ ಅರ್ಥನೇ ಇಲ್ಲದೆ ಇದ್ಮೇಲೆ ಅದಕ್ಕೆ ಪ್ರೀತಿ ಅಂತ ಬೇರೆ ಹೆಸರಿಡ್ತಾ ಇದ್ಯಾ ಎಲ್ಲಿವರೆಗೂ ಇಚ್ಚ ಮತ್ತೆ ಯಾಕೆ ನನ್ನ ಮರ್ತ್ಬಿಡಿ ವೀರ್ ಹೇಗ್ ಮರ್ತ್ಬಿಡ್ಲಿ ಇಚ್ಚ ಹೇಗ್ ಮರಿಲಿ ನಾನು ಒಂಟಿ ಆಗ್ಬಿಟ್ಟಿದ್ದೀನಿ ಇಚ್ಚ ನಾನು ಹುಚ್ಚ ಆಗ್ಬಿಡ್ತೀನೇನೋ ಪ್ಲೀಸ್ ಇಚ್ಚ ಇಲ್ಲ ವೀರ್ ಈಗ ತಪ್ಪುನೇ ನಿಮ್ ಜೀವನ ಆಯ್ತು ಆದ್ರೆ ಇದನ್ ಮಾತ್ರ ತಿಳ್ಕೊ ಇಚ್ಚ ನಮ್ ಸಂಬಂಧನ ನೀನ್ ಬೇಕಾದ್ರೆ ಮರ್ತು ಬಿಡ್ಬೋದು ಆದ್ರೆ ನನ್ ಕೈಲಾಗಲ್ಲ ನಾನು ಅವತ್ತಿಂದ ನಿನ್ನ ಪ್ರೀತಿಸ್ತಾನೆ ಇದ್ದೀನಿ ಅಂಡ್ ಐ ಸ್ಟಿಲ್ ಲವ್ ಯು And I always will. Only you, Icha. Only you. Nam jeevanadalli preeti matra mukhya alla veer. ನನ್ನ ಕೈಲಿ ತಡ್ಕೊಳಕಾಗಲ್ಲ ನಾನೊಬ್ನೇ ಇದ್ರೆ ಉಚ್ಚಿಡ್ದು ಬಿಡುತ್ತೆ ನಾನೀಗ್ಲೇ ವಂಶ ಅಣ್ಣ ಹತ್ರ ಹೋಗ್ಬೇಕು ಬೇಡ ಬೇಡ ನಾನೋಗೋದಿಲ್ಲ ನಾನು ಹೋಗ್ಬಾರ್ದು ಇಚ್ಛಾನ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಟ್ಟೆ ಮತ್ತೆ ಇವತ್ತು ಕೂಡ ಇಷ್ಟಪಡ್ತೀನಿ ನಾನು ತಪಸ್ಸಿಂಗೆ ಡಿವೋರ್ಸ್ ಕೊಟ್ಟು ಇಚ್ಛಾನ ಮದುವೆ ಆಗ್ಬೇಕು ಅಂತಿದ್ದೀನಿ ಸಾವುಕಾರ ಮನೇಲಿ ಒಬ್ಬ ವಿಧವೆ ಮತ್ ಬೇಡವಾಗಿರೋ ಹೆಂಗಸಿನ ಜಾಗ ಎಲ್ಲಿ ಗೊತ್ತಾ ಮನೇಲಿ ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದಿರಬೇಕು
ಸರಿ ನಿನ್ ಮನ್ಸನ್ನ ನೀನೆ ಕೇಳ್ಕೋ ತಪಸ್ಯ, ನಿನ್ಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ನನಗೆ ಯಾವತ್ತು ಮೆಸೇಜೇ ಮಾಡಿಲ್ಲ, ಮತ್ತೆ ಒಂದ್ ದಿನಾನು ಫೋನ್ ಮಾಡಿಲ್ಲ. ವೀರ್, ಯಾಕೆ ಈ ತರ ಪದೇ ಪದೇ ನನ್ನ ನಳಿಸ್ತಾ ಇದ್ದೀರಾ? ನಿಮ್ಮನ್ ಮದ್ವೆ ಆಗಿ ನಾನೇನೋ ದೊಡ್ಡ ತಪ್ಪು ಮಾಡಿದೀನಿ ಅನ್ನೋ ಭಾವನೆನ ನನ್ನಲ್ಲೇ ಯಾಕೆ ಹುಟ್ಟಿಸ್ತಾ ಇದ್ದೀರಾ? ಇಲ್ಲ, ತಪಸ್ಯ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ತಪಸ್ಯನಿಂದ ಖಂಡಿತವಾಗ್ಲೂ ಯಾವ ತಪ್ಪು ಆಗಿಲ್ಲ. ನಾನು ಯಾವಾಗ್ಲೂ ಸರಿಯಾದ ಕೆಲಸನೇ ಮಾಡಿದ್ದೀನಿ, ನಂಗೆ ಗೊತ್ತಿದೆ. ಇಲ್ಲಿವರೆಗೂ ನಿಮ್ಮಿಂದ ತುಂಬಾ ಪಡ್ಕೊಂಡಿದ್ದೀವಿ ಬೇಬಿಮಾ, ಆದ್ರೆ ಇವತ್ತು ನಾನು ದಾಮಿನಿ, ಒಬ್ಳು ಕೆಲ್ಸದವಳು, ನನ್ನ ಮಗಳು ಉಟ್ಟು ಬಿಟ್ಟು ಬಟ್ಟೆಯಲ್ಲಿ, ಬರೀ ಅವಳ ಧಾರೆ ಸೀರೆ ಮಾತ್ರ ಅಲ್ಲ, ವೀರ್ ಸಿಂಗ್ ಬ್ಯಾಡ್ಗೆ ಹೆಂಡತಿ ಆಗೋ ಅವಕಾಶನು ನಿಮ್ಗೆ ದಾನ ಮಾಡ್ತಿದ್ದೀನಿ. ನಿಮ್ಗೊಳ್ಳೇದಾಗ್ಲಿ ಈ ಇಚ್ಛ ಉಟ್ಟು ಬಿಟ್ಟ ಬಟ್ಟೆಯಿಂದ. ಫೋಟೋ ಸುಟ್ಟಾಕೋದ್ರಿಂದ ಅದರ ಅಸ್ತಿತ್ವ ನಾಶ ಆಗೋದಿಲ್ಲ. ಇಷ್ಟು ಬೇಗ ಸೋಲೊಪ್ಕೊಂಡ್ಬಿಟ್ಟ ಪುಟ್ಟ, ತಪಸ್ಯ ಯಾವತ್ತೂ ಸೋಲನ್ನು ಒಪ್ಕೊಳ್ಳೋದಿಲ್ಲ. ಈ ಇಚ್ಛಾಯಿಂದ ಅಂತೂ ಖಂಡಿತವಾಗ್ಲೂ ಇಲ್ಲ. ಈ ಬೆಂಕಿನ ಯಾವಾಗ್ಲೂ ಹೀಗೆ ಇಟ್ಕೋ, ಆದ್ರೆ ಇಲ್ಲಿ ನಿನ್ನ ಎದೆಯೊಳಗೆ, ಯಾಕಂದ್ರೆ ನೆನಪುಗಳು ಎಷ್ಟು ಕಹಿಯಾಗಿರುತ್ತೋ ದ್ವೇಷನು ಅಷ್ಟೇ ಜೋರಾಗಿರುತ್ತೆ. ಸಾವುಕಾರರ ಮಗಳು ತನ್ನ ಅಧಿಕಾರನ ಒಬ್ಳು ಕೆಲಸದವಳ ಮಗಳ ಕೈ ಕೊಡ್ತಾಳ? ಯಾವತ್ತೂ ಇಲ್ಲ. ನನಗೇನ್ ಬೇಕೋ ನಾನದನ್ನ ಖಂಡಿತವಾಗ್ಲೂ ಪಡ್ಕೊಂತೀನಿ. ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂತ್ಕೊಳ್ಳೋಳಲ್ಲ ನಾನು. ನನಗ್ ವೀರ್ ಬೇಕು ಅಷ್ಟೇ. ರಾಮನಿಚ್ಛೆ, ವಂಶಿ ಡಾಕ್ಟರ್ ಸರ್, ನೀವು? ಹಾಯ್, ಹೌ ಯು? ಫೈನ್, ನಾನು ಪವನ್ನ ನೋಡಕ್ ಬಂದೆ. ನನಗೆ ಗೊತ್ತಿದೆ ನಿಮ್ಮಿಬ್ಬರ ಸ್ನೇಹ ಬಹಳ ಗಟ್ಟಿಯಾಗಿದೆ ಅಂತ. ನೀವು ಅವನ ಮೇಲೆ ತೋರಿಸ್ತಿರೋ ಕಾಳಜಿ ನನಗೆ ಬಹಳ ಖುಷಿ ಕೊಡುತ್ತೆ. ಎನಿವೇಸ್, ನಾನು ನಿಮ್ಮ ಹತ್ರ 2 ನಿಮಿಷ ಮಾತಾಡ್ಬೋದಾ? ಯಾ ಶೋರ್. ಆಲ್ ರೈಟ್, ಯಾ ಕಮ್ ಆನ್. ನನ್ನ ಹತ್ರ ದುಡ್ಡಿಲ್ಲ. ಗಡಿಯಾರ ಇತ್ತಲ್ವಾ, ಅದನ್ನ ಅಕ್ಕ ತಗೊಂಡ್ಬಿಟ್ರು. ನಿನಗೆ ಗೊತ್ತಿದೆ ತಾನೇ ಇದು ಬಿಟ್ಟಿ ವ್ಯಾಪಾರ ಅಲ್ಲ. ಕೊಡಿ, ನಾನು ನಿಮಗೆ ದುಡ್ಡು ಒಂಚಿ ನಾಳೆನೇ ಕೊಟ್ಬಿಡ್ತೀನಿ. ನಾನೆಲ್ಲೂ ಓಡೋಗೋದಿಲ್ಲ.
ನಿನ್ನ ಪರಿಸ್ಥಿತಿ ನೋಡಿದ್ರೆ ತುಂಬಾ ಅಯ್ಯೋ ಅನ್ಸುತ್ತೆ. ಒಂದ್ ಕೆಲಸ ಮಾಡು, ನೀನ್ ನನಗೋಸ್ಕರ ಒಳಗಡೆ ಮಾಲ್ ಸಪ್ಲೈ ಮಾಡ್ತೀಯಾ? ಇಲ್ಲ. ಪರವಾಗಿಲ್ಲ ಮಾಡು, ಒಂದ್ ಕೆಲಸ ಮಾಡು, ನೀನ್ ನಂಗೆ ಕೆಲಸ ಮಾಡ್ಕೊಟ್ರೆ ನಾನ್ ನಿಂಗೆ ಮಾಲ್ ಕೊಡ್ತೀನಿ, ಆಯ್ತಾ? ಮಾಡ್ತೀಯಾ? ಮಾಡ್ತೀನಿ. ಮೊದಲು ನೀನ್ ಮಾಲ್ ಕೊಡು. ಯಾರಿಗೂ ಗೊತ್ತಾಗಬಾರ್ದು. ಈ ಸಮಯದಲ್ಲಿ ನಾವು ವಂಶಿನ ಡಿಸ್ಟರ್ಬ್ ಮಾಡೋದು ಅಷ್ಟು ಒಳ್ಳೇದಲ್ಲ. ಪವನ್ ಸತ್ತಾಗಿಂದ ವಂಶಿ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾನೆ. ಅಂದ್ರೆ ಇಂಥ ಸಮಯದಲ್ಲಿ ಬೇರೆ ಪೇಷಂಟ್ಗಳ ಮನಸ್ಸುಗಳು ಛಿದ್ರಗೊಳ್ಳುವ ಸಾಧ್ಯತೆ ಇದೆ. ಈಗ ಅವರು ಏನು ಹೇಳಕ್ಕಾಗಲ್ಲ. ನಾವೀಗ ಪವನ್ ಬಗ್ಗೆ ಆಗ್ಲಿ ಅಥವಾ ಡ್ರಗ್ಸ್ ಬಗ್ಗೆ ಆಗಲಿ ವಿಚಾರಣೆ ಮಾಡಿದಾಗ ಮತ್ತೆ ಅವರು ಹಳೆ ಪರಿಸ್ಥಿತಿಗೆ ಹೋದ್ರೆ, ನಾವೀಗ ಪವನ್ನ ಕಳ್ಕೊಂಡಿದ್ದೀವಿ, ಆಮೇಲೆ ಅವರನ್ನು ಕಳ್ಕೋಬೇಕಾಗುತ್ತೆ. ಇಂಥ ಸಮಯದಲ್ಲಿ ನಾವು ವಂಶಿನ ಕಾಪಾಡೋದು ಮುಖ್ಯ, ಬೇರೇನೂ ಇಲ್ಲ. ವಂಶಿ ಊಟ ಮಾಡಿ. ವಂಶಿ ಹಠ ಮಾಡಬಾರ್ದು, ಊಟ ಮಾಡಿ. ಏನಾದರೂ ಹೇಳು, ಏನಾಯ್ತು ಅಂತಾದರೂ ಹೇಳು. ನಾನು ನಿನಗೆ ಮೋಸ ಮಾಡಿದ್ದೇನೆ ಸದ್. ಹಾ ಸದ್, ನಾನು ನಿನಗೆ ಮೋಸ ಮಾಡಿಬಿಟ್ಟಿದ್ದೀನಿ. ನೀ ನನ್ನ ತುಂಬಾ ಪ್ರೀತಿಸ್ತಿದ್ದೆ, ನಾವಿಬ್ರು ಮದ್ವೆ ಆಗ್ಬೇಕಿತ್ತು, ಆದ್ರೆ ನಾನು ಏನ್ ಮಾಡ್ಬಿಟ್ಟೆ? ನಾನು ನಿನಗೆ ತುಂಬಾ ನೋವು ಕೊಟ್ಬಿಟ್ಟಿದ್ದೀನಿ ಸದ್. It's okay, Tabs. It's not okay, sir. It's not okay. Nanna nanu ee vishayakke yavattu kshamisodilla, sir. Adre nan en maadli? Nan paristhiti hagittu. It's okay, Tabs. Let's forget that. Don't ever forget that. Nan ee madve yakade anta nan ivattin varaku ninage reason e helilla. ನಾನ್ ನಿನ್ ಹತ್ರ ಯಾವ ವಿಷಯನೂ ಹೇಳಿಲ್ಲ ಸರ್. ನನ್ನ ಸ್ನೇಹಿತೆ ಇಚ್ಛಾ ವೀರ್ನ ಪ್ರೀತಿಸ್ತಿದ್ಲು, ನಾನಂತೂ ಅವಳು ನಿಜವಾಗ್ಲೂ ಪ್ರೀತಿಸ್ತಿದ್ದಾಳೆ ಅಂತಾನೆ ಅನ್ಕೊಂಡೆ. ಆದ್ರೆ ಅವಳ ಮನ್ಸಲ್ಲಿ ಬೇರೇನೋ ಇದೆ ಅಂತ ನನಗಾಗ ಗೊತ್ತಿರ್ಲಿಲ್ಲ. ನಾನು ಅವಳಿಗಿಂತ ಸುಂದರವಾಗಿರೋದು ಅವಳಿಗೆ ಸಹಿಸ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಅವಳಿಗೆ ನನ್ನ ಮೇಲೆ ತುಂಬಾ ಹೊಟ್ಟೆ ಕಿಚ್ಚಿತ್ತು. ಅವಳು ವೀರ್ನ ಪ್ರೀತಿಸ್ತಾ ಇದ್ದೀನಿ ಅಂತ
ಅವಳು ಎಲ್ಲರ ಹತ್ರನೂ ನಾಟಕ ಮಾಡ್ತಾ ಇದ್ಲು. ಆ ಕಾರಣಕ್ಕೆ ಅವರಿಬ್ರು ಮದ್ವೆನೂ ಫಿಕ್ಸ್ ಆಯ್ತು. ಮತ್ತೆ ನಮ್ಮಪ್ಪ ಅಂತೂ ಇಚ್ಛಾ ಮದ್ವೆಯ ಎಲ್ಲ ಜವಾಬ್ದಾರಿನ ಅವ್ರ ತಲೆ ಮೇಲೆ ಹೊತ್ಕೊಂಡ್ರು. ಆದ್ರೆ ಅವಳಂತೂ ಮದ್ವೆ ಕೊನೆ ಕ್ಷಣದಲ್ಲಿ ಮಂಟಪಕ್ಕೆ ಬರೋದಿಲ್ಲ ಅಂತ ಅನ್ಬಿಟ್ಲು. ಆದ್ರೆ ಯಾಕೆ? ಐ ಮೀನ್, ಇಚ್ಛಾ ವೀರ್ನ ತಾನೇ ಪ್ರೀತಿಸ್ತಿದ್ದು. ಈ ವಿಷಯನೇ ಯಾರಿಗೂ ಅರ್ಥ ಆಗ್ತಿಲ್ಲ. ಅವಳ ನನ್ ಮೇಲೆ ಸೇಟ್ ತೀರಿಸ್ಕೋಬೇಕಂತಿದ್ದಾಳೆ ಸರ್. ಹಾ ಸರ್, ನನ್ನ ಕೆಟ್ಟವಳ ತೋರಿಸೋದಕ್ಕೋಸ್ಕರ ಇಚ್ಛಾ ಈ ತರ ಕೆಟ್ಟ ಆಟ ಆಡ್ತಿದ್ದಾಳೆ ಸರ್. ನಾನು ನಮ್ ಕುಟುಂಬದವರು ಅವಳಿಗೋಸ್ಕರ ಏನೆಲ್ಲ ಮಾಡಿಲ್ಲ ಸರ್. ಆದ್ರೆ ಅವಳು ನನ್ ಮೇಲೆ ಹಾಗೆ ಸಾಧಿಸ್ತಾನೆ ಇದ್ದಾಳೆ. ನಾನ್ ಸಂತೋಷವಾಗಿರೋದನ್ನ ಅವಳಿಂದ ಸಹಿಸ್ಕೊಳ್ಳೋದಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಅವಳು ನನ್ನ ಖುಷಿನೆಲ್ಲ ಕಿತ್ಕೊಂತಿದ್ಲು. ಅದಕ್ಕೆ ಅವಳು ಬುದ್ಧಿ ಉಪಯೋಗಿಸಿ ವೀರ್ ಜೊತೆ ಪ್ರೀತಿ ಮಾಡೋ ನಾಟಕ ಮಾಡಿ ಕೊನೆ ಕ್ಷಣದಲ್ಲಿ ಮದ್ವೆ ಆಗೋದಿಲ್ಲ ಅಂತ ಹೇಳಿ ಕೈ ಎತ್ಬಿಟ್ಲು. ನಮ್ಮ ಅಪ್ಪನ ಹೃದಯ ಒಡೆದು ಹೋಯ್ತು. ನಮ್ಮನೆ ಮರ್ಯಾದೆ ಮತ್ತೆ ನಮ್ಮಪ್ಪನ ಮರ್ಯಾದೆ ಪ್ರಶ್ನೆ ಆಗಿತ್ತಿದು. ನಾನೇನ್ ಮಾಡೋದಕ್ಕಾಗತ್ತೆ ಸರ್? ನೀನೇ ಯೋಚನೆ ಮಾಡು. ಮದುಮಗಳು ಮಂಟಪಕ್ಕೆ ಬಂದಿಲ್ಲ ಅಂತಂದ್ರೆ ಆಗ ನಮ್ಮನೆ ಮರ್ಯಾದೆ ನಮ್ಮ ಅಪ್ಪನ ಮರ್ಯಾದೆ ಮಣ್ಪಾಲಾಗ್ತಿರ್ಲಿಲ್ವಾ? ಆಗ ನನ್ನ ಹತ್ರ ಉಳಿದಿದ್ದು ಒಂದೇ ಒಂದ್ ದಾರಿ ಸರ್. ಅದಕ್ಕೆ ನಾನೇ ಮದುಮಗಳಾಗಿ ನಮ್ಮನೆ ಮರ್ಯಾದೆ ಮತ್ತೆ ನಮ್ಮಪ್ಪನ ಮರ್ಯಾದೆ ಉಳಿಸ್ಬೇಕಾಯ್ತು. ನನ್ ಮನ್ಸಲ್ಲಿ ನಿನ್ನ ಮದ್ವೆ ಆಗೋ ನೂರಾರು ಕನ್ಸುಗಳಿತ್ತು ಸರ್. ಆದ್ರೆ ಅದೆಲ್ಲ ಒಡೆದು ಹೋಯ್ತು. ನಾನೇ ಇಚ್ಛಾ ಜಾಗದಲ್ಲಿ ಮದುಮಗಳ ಕೂತ್ಕೋಬೇಕಾಗಿ ಬಂತು. ಇದೇ ಸತ್ಯ ಸರ್. ನನ್ ಮೇಲೆ ನಿನ್ ನಂಬಿಕೆ ಇಡು. ಈ ಸಂಬಂಧ ಹೆಸರಿಗೆ ಮಾತ್ರ ಅಷ್ಟೇ. ಇದೇ ಸತ್ಯ, ನನಗೆ ವೀರ್ಗೆ ಯಾವುದೇ ಸಂಬಂಧ ಇಲ್ಲ ಸರ್. ಮತ್ತೆ ನಾನು ಅವರನ್ನ ಹೇಗ್ ಪ್ರೀತಿಸೋದಕ್ ಸಾಧ್ಯ? ನಾನ್ ಪ್ರೀತಿ ಮಾಡಿದ್ದು ನಿನ್ನೇ ತಾನೇ. ವೀರ್ ಯಾವತ್ತಿಗೂ ನನ್ ಗಂಡ ಆಗಿರ್ಲಿಲ್ಲ. ನಾನ್ ಯಾವತ್ತಿಗೂ ನಿನ್ನೇ ಪ್ರೀತಿಸೋದು ಸರ್. ಅದಕ್ಕೆ ನಾನು ಇವಾಗ ಒಂದ್ ತೀರ್ಮಾನಕ್ಕೆ ಬಂದಿದ್ದೀನಿ, ಡಿವೋರ್ಸ್ ತಗೋಬೇಕು ಅಂತ. ಆದ್ರೆ ಆ ಇಚ್ಛಾ ಈಗ ಇದಕ್ಕೂ ಅಡ್ಡ ಬರ್ತಾ ಇದ್ದಾಳೆ. ಈ ವಿಷಯ ಅಪ್ಪಂಗ್ ಹೇಳ್ತೀನಿ ಅಂತ ನನ್ನನ್ನು ಇವಾಗ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ. ನಮ್ಮ ಅಪ್ಪಂಗ್ ಈಗ ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗಿದೆ. ಮತ್ತೆ ಅವ್ರು ಈ ವಿಷಯ ಹೇಗ್ ಸಹಿಸ್ಕೊಳ್ಳೋದಕ್ ಸಾಧ್ಯ? ನಾನು ನಮ್ಮ ಅಪ್ಪನ್ನ ತುಂಬಾ ಪ್ರೀತಿಸ್ತೀನಿ. ಮೊದ್ಲೇ ಅವ್ರ ಹಾರ್ಟ್ ಪೇಷಂಟ್. ಮತ್ತ ಅವ್ರಿಗೇನಾದ್ರೂ ಆಗ್ಬಿಟ್ರೆ ನನಗ್ ಸಹಿಸ್ಕೊಳ್ಳೋದಕ್ ಆಗಲ್ಲ, ನಾನ್ ಸತ್ ಹೋಗ್ತೀನಿ. ಮತ್ತೆ ಆ ಇಚ್ಛೆ ನನ್ನಿಂದ ಎಲ್ಲವನ್ನ ಕಿತ್ಕೊಂಬಿಟ್ಲು ಸೇತ. ನನ್ನ ಎಲ್ಲ ಕಿತ್ಕೊಂಬಿಟ್ಲು. ಆದ್ರೆ ಟ್ಯಾಪ್ಸ್, ಇಚ್ಛಾ ತುಂಬಾ ಸಿಂಪಲ್ ಆಗಿದ್ಲಲ್ವಾ? ತುಂಬಾ ಇನ್ನೋಸೆಂಟ್ ಆಗೂ ಇದ್ಲು. ಅವಳು ಏನು ನಿನಗ್ ನನ್ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ? ನೋ ನೋ ಟ್ಯಾಪ್ಸ್, ಹಾಗೇನಿಲ್ಲ. ನೀನು ನನ್ನನ್ನು ಅರ್ಥ ಮಾಡ್ಕೊಂತಿಲ್ಲ. ನಾನು ಹೋಗ್ತೀನಿ ಸರ್. ನೋ ಟ್ಯಾಪ್ಸ್, ನಥಿಂಗ್ ಲೈಕ್ ದಟ್. ನೀನು ನೀನ್ ತಪ್ಪಾಗಿ ತಿಳ್ಕೊಳ್ತಿದ್ಯಾ? ಡೋಂಟ್ ಟಚ್ ಮೀ. ನಿನಗ್ ನನ್ನ ಮಾತ್ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ನೀನು ಕೂಡ ಆ ಇಚ್ಛಾನೇ ನಂಬು. ಟ್ಯಾಪ್ಸ್, ನಾನು ನಿನ್ನ ಮಾತ್ರ ನಂಬೋದು, ನಿನ್ನ ಅಷ್ಟೇ ನಂಬೋದು. ಐ ಲವ್ ಯು ಟ್ಯಾಪ್ಸ್. ಮತ್ ಯಾವತ್ತೂ ಆತರ ಹೇಳ್ಬೇಡ ಆಯ್ತಾ? ಯಾಕೆ ಅಂದ್ರೆ ನೀನೇ ನನ್ನ ನಂಬ್ಲಿಲ್ಲ ಅಂದ್ರೆ ನಾನ್ ಸತ್ತೆ ಹೋಗ್ತೀನಷ್ಟೇ. ಜಸ್ಟ್ ರಿಲ್ಯಾಕ್ಸ್ ಟ್ಯಾಪ್ಸ್, ಆಗಿದ್ದೀನಲ್ಲ ಮರ್ತು ಬಿಡು. ಅದ್ ಹೇಗ್ ಮರೆಯೋದಕ್ಕಾಗತ್ತೆ? ಅದ್ ಹೇಗ್ ಮರೆಯೋದಕ್ಕಾಗತ್ತೆ ಸರ್?
ಸಾರಿ ಟ್ಯಾಬ್ಸ್, ನನಗೆ ಗೊತ್ತಿರಲಿಲ್ಲ ನೀನು ಇಷ್ಟೆಲ್ಲ ಸಹಿಸ್ಕೊಂಡಿದ್ಯಾ ಅಂತ. ಆದರೆ ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಲ್ಲ, ಜಸ್ಟ್ ಬಿ ಹ್ಯಾಪಿ. ನಿನ್ನನ್ನು ಪಡೀಲೇಬೇಕು ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಹಾ ಟ್ಯಾಬ್ಸ್, ನಿಜಾನಾ ಸರ್? ನೀನು ನನಗೋಸ್ಕರ ಏನು ಬೇಕಿದ್ರೂ ಮಾಡ್ತೀಯಾ? ಯಾಕೆ, ನಂಬಿಕೆ ಇಲ್ವಾ ನನ್ನ ಮೇಲೆ? ನಾನು ನಂಬ್ತೀನಿ. ಒಂದ್ ವೇಳೆ ನನಗ್ ನಂಬಿಕೆ ಇಲ್ಲ ಅಂತಿದ್ರೆ ನಾನೀಗ ನಿನ್ ಜೊತೆ ಇರ್ತಿದ್ನಾ? ಟ್ಯಾಬ್ಸ್, ನಿನ್ ಪ್ರೀತಿಗೋಸ್ಕರ ನಾನು ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಬೇಕಾದ್ರೆ ಟೆಸ್ಟ್ ಮಾಡಿ ನೋಡು. ನನಗೆ ಎಲ್ಲದಕ್ಕಿಂತ ನಿನ್ ಪ್ರೀತಿನ ಮುಖ್ಯ. ನನಗೆ ನಿನ್ ಮೇಲೆ ನಂಬಿಕೆ ಇದೆ ಸರ್. ಆದ್ರೆ ಒಂದ್ ವೇಳೆ ನೀನ್ ನನ್ನ ನಂಬಲಿಲ್ಲ ಅಂದ್ರೆ ನಾನಂತೂ ಸತ್ತ ಹೋಗ್ತೀನಿ ಸರ್. ಪ್ಲೀಸ್ ಟ್ಯಾಬ್ಸ್, ಸಾಯೋ ಮಾತಾಡ್ಬೇಡ. ಮತ್ತೆ ಇನ್ನೇನ್ ಮಾಡ್ಲಿ ಸರ್, ನನ್ನ ಹತ್ರ ಬೇರೆ ಯಾವುದು ಉಪಾಯನೂ ಇಲ್ಲ. ಇದೆ, ನಾನು ಈ ಚಿನ್ನತ್ರ ಮಾತಾಡ್ತೀನಿ, ಅವಳಗ ಅದೇನ್ ಬೇಕು ಅಂತ ನಾನು ಕೇಳ್ತೀನಿ. ಯಾಕೆ, ಅದರಿಂದ ಯಾವ ಉಪಯೋಗನೂ ಇಲ್ಲ ಸರ್. ನಾನು ಎಷ್ಟು ಬೇಡ್ಕೊಂಡಿದ್ದೀನಿ ಗೊತ್ತಾ ಇಚ್ಛ ಹತ್ರ? ನನ್ನ ಸೆರಗೊಂಡಿ ಕೂಡ ಭಿಕ್ಷೆ ಬೇಡಿದ್ದೀನಿ. ನಾನು ನನ್ನ ಪ್ರೀತಿನ ಪಡ್ಕೊಳ್ಳೋದಕ್ಕೋಸ್ಕರ ನನ್ನ ಕೈ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ನೀನ್ ಕೈ ಕಟ್ ಮಾಡ್ಕೊಂಡ್ ನಾನಂತೂ ನಿನ್ನ ತುಂಬಾ ಪ್ರೀತಿಸ್ತೀನಿ ಸರ್. ಆದ್ರೆ ಇಚ್ಛಾಗೆ ನಮ್ ಪ್ರೀತಿ ಕಂಡ್ರೆ ಅಸೂಯೆ. ಅವಳು ನಮ್ ಪ್ರೀತಿ ಸಾಯಿಲಿ ಅಂತ ಬಯಸ್ತಿದ್ದಾಳೆ. ಕೆಲವೊಮ್ಮೆ ಎಷ್ಟು ಕಷ್ಟ ಆಗತ್ತೆ ಅಂದ್ರೆ ಪ್ರಾಣ ಬಿಟ್ಬಿಡ್ಬೇಕು ಅನ್ಸುತ್ತೆ. ಪ್ರಾಣ ಬಿಡ್ಬೇಕು, ನಿನ್ನಿಂದ ಎಲ್ಲ ಕಿತ್ಕೊಂಡಿದಾರಲ್ಲ ಅವ್ರುಗಳು ಪ್ರಾಣ ಬಿಡ್ಬೇಕು. ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಇಚ್ಚಿನ ಬಗ್ಗೆ, ಇನ್ಯಾರ ಬಗ್ಗೆ? ಇಲ್ಲ ಇಲ್ಲ ಬೇಡ ಸೇತ್, ನಿಂಗೇನ್ ಹುಚ್ಚ ಹಿಡ್ದಿದ್ಯಾ? ನೀನಂತೂ ಇಚ್ಚನ್ ಕೊಂದು ಬಿಡ್ತೀಯಾ. ನೀನು ಇದನ್ನ ತಾನು ಬಯಸಿರೋದು? ಆದ್ರೆ ನನ್ ಮಾತಿನ ಅರ್ಥ ಅದಲ್ಲ. ಸಾಯ್ಬೇಕಂತಿದ್ರೆ ನಾನೇ ಸಾಯ್ತೀನಿ ಸಿತ್. ನಾನ್ ಸತ್ತು ನಿನಗೋಸ್ಕರ ಕಾಯ್ತಿರ್ತೀನಿ. ಮತ್ತ ಆಗ ನಮ್ಮನ್ ಯಾರು ಬೇರೆ ಮಾಡೋದಕ್ ಆಗೋದೇ ಇಲ್ಲ. ನೋ ಟ್ಯಾಬ್ಸ್, ನೋ, ಪ್ರಾಣ ಬಿಟ್ಬಿಡ್ತೀನಿ ಅಂತ ಯಾವತ್ತೂ ಹೇಳ್ಬೇಡ. ಹಾಗೇನಾದ್ರು ಹೇಳಿದ್ರೆ ನಾನ್ ಸತ್ತು ಹೋಗ್ತೀನಿ. ಟ್ಯಾಬ್ಸ್ ಪ್ಲೀಸ್, ಇನ್ ಯಾವತ್ತೂ ಈ ರೀತಿ ಮಾತಾಡಬೇಡ. ನನ್ ಮೇಲೆ ನಂಬಿಕೆ ಇಡು. ಏನಾದ್ರೂ ಒಂದ್ ದಾರಿ ನಾನು ಹುಡುಕ್ತೀನಿ. ಆದ್ರೆ ಪ್ರಾಮಿಸ್ ಮಾಡು, ನೀನ್ ಯಾವತ್ತೂ ಈ ರೀತಿ ಮಾತಾಡೋಲ್ಲ ಅಂತ. ಟ್ಯಾಬ್ಸ್, ನಿನ್ನ ಎಲ್ಲಾ ತೊಂದರೆಗಳಿಗೂ ಇಚ್ಛಾ ತಾನೆ ಕಾರಣ? ನಾನು ಅವಳ ಹೆಸರನ್ನ ನಿನ್ ಜೀವನದಿಂದ ಶಾಶ್ವತವಾಗಿ ತೆಗೆದಾಕ್ಬಿಡ್ತೀನಿ. ಹೌದು ಟ್ಯಾಬ್ಸ್, ನಿನ್ ಬಾಯಲ್ಲಿ ಇಂತ ಮಾತು ಬರೋದಕ್ಕಾದ್ರೂ ಹೇಗ್ ಸಾಧ್ಯ? ಅವಳು ನನ್ನ ಸ್ನೇಹಿತೆ, ನನ್ನ ತಂಗಿ ತರ. ಅವಳನ್ನ ನನ್ನ ಅಪ್ಪ ಮಗಳಾಗಿ ನೋಡ್ತಾ ಇದ್ದಾರೆ ಸರ್. ನಮಗ ಅವಳು ಸಾಯೋದ್ ಬೇಕಿಲ್ಲ. ನೀನು ನೀನ್ ನನ್ ಪ್ರಾಣ ತೆಗಿ ಸರ್, ನನ್ನ ಕೊಂದ್ಬಿಡು, ನನ್ನೇ ಸಾಯಿಸು. ಇಲ್ಲ, ನನ್ನ ಹಣೆ ಬರದಲ್ಲಿ ಬರ್ದಿರೋದ್ ಇದೇನೆ. ನನಗ್ ಪಶ್ಚಾತ್ತಾಪ ಇದೆ ಒಂದ್ ವಿಷಯದ ಬಗ್ಗೆ.
ನಾನ್ ನಿನ್ ಜೀವನ ಹಾಳು ಮಾಡ್ಬಿಟ್ಟಿದ್ದೀನಿ ಸರ್. ನೀನು ನನ್ನಿಂದ ಎಲ್ಲಾದ್ರೂ ದೂರ ಹೊರಟೋಗು, ತುಂಬಾ ದೂರ. ಎಷ್ಟು ದೂರ ಅಂದ್ರೆ ನಿನ್ವರೆಗೂ ನನ್ ಯಾವ ವಿಷಯನೂ ತಲುಪಲೇಬಾರ್ದು. ಮತ್ತೆ ಒಂದ್ ವೇಳೆ ತಲುಪಿದ್ರು ಆಗ ನಾನು ಈ ಪ್ರಪಂಚದಲ್ಲೇ ಇರಬಾರ್ದು. ಇಲ್ಲ ಟಾಪ್ಸ್, ಈ ತರ ಯಾವತ್ತು ಮಾತಾಡಬೇಡ, ಇಲ್ಲಾಂದ್ರೆ ಇಡೀ ಪ್ರಪಂಚ ನಾಶ ಮಾಡ್ಬಿಡ್ತೀನಿ. ನಾನು ನಿನಗೆ ಪ್ರಾಮಿಸ್ ಮಾಡ್ತಿದ್ದೀನಿ. ಹಾ ಟ್ಯಾಪ್ಸ್, ನೀನು ಒಂದೊಂದು ಕಣ್ಣೀರಿನ ಪ್ರಶ್ನೆಗಳಿಗೂ ನಾನು ಇಚ್ಛಿನ ಹತ್ರ ಉತ್ತರ ಕೇಳ್ತೀನಿ. ಅವಳಿಂದ ನಿನಗೆ ಮುಕ್ತಿ ಕೊಡಿಸ್ತೀನಿ. ಇಚ್ಛಿನ ಅಂತ್ಯದಿಂದ ನಮ್ಮಿಬ್ಬರ ಜೀವನ ಆರಂಭ ಆಗತ್ತೆ. ಹೌದು ಟ್ಯಾಪ್ಸ್. ಸ್ವತ್ತು ಅಲ್ಲ, ಚಿಕ್ಕವರು ದೊಡ್ಡವರು ಬಡವರು ಶ್ರೀಮಂತರು ಹುಡುಗ ಇಲ್ಲ ಹುಡುಗಿ. ಓದಿ ಬರೆದ್ರೆ ಏನಾಗುತ್ತೆ? ನಮ್ಮ ಅಮ್ಮ ಹೇಳ್ತಾರೆ ಇದೆಲ್ಲ ಅದೃಷ್ಟದ ಮಾತು ಅಂತ. ನೆನಪಾಯ್ತು, ನಂಬೋದಕ್ಕಾಗ್ತಾ ಇಲ್ಲ ಅಲ್ವಾ? ಏನ್ ಮಾಡ್ಲಿ, ನಾನ್ ತುಂಬಾ ಕೆಟ್ಟವಳು, ಅದಕ್ಕೆ ಯಾರು ನನ್ನ ಪ್ರೀತಿಸೋದಿಲ್ಲ. ಗೊತ್ತಿಲ್ಲದೆ ನಾನು ನಿನಗೆ ಏನೆಲ್ಲ ಅನ್ಬಿಟ್ಟೆ. ವೀರ್ ಮಾತ್ ಮಾತಿಗೂ ನನಗ್ ಅವಮಾನ ಮಾಡ್ತಾ ಇದ್ರೆ, ಕೋಪ ಮಾಡ್ಕೊಂತಿದ್ರೆ ನನಗ್ ತುಂಬಾ ನೋವಾಗ್ತಾ ಇತ್ತು, ತುಂಬಾನೇ ಕೋಪ ಬರ್ತಿತ್ತು. ಮತ್ತೆ ಆ ಕೋಪನ ನಾನು ನಿನ್ ಮೇಲ್ ತೋರಿಸ್ತಾ ಇದ್ದೆ. ನಾನ್ ತುಂಬಾ ಕೆಟ್ಟವಳಲ್ವಾ ಇಚ್ಕಿ, ನನ್ಗೆ ನಿನ್ ಹತ್ರ ಕ್ಷಮೆ ಕೇಳೋದಕ್ಕೂ ಅರ್ಹತೆ ಇಲ್ಲ. ಇಲ್ಲ ಟಪ್ಪು, ನೀನ್ ಪ್ಲೀಸ್ ನನ್ ಹತ್ರ ಕ್ಷಮೆ ಕೇಳ್ಬೇಡ. ನಂಗ್ ನಿನ್ ಮೇಲೆ ಏನೂ ಬೇಜಾರಿಲ್ಲ. ಹಾಗಿದ್ರೆ ಹೇಳು, ನೀ ಯಾಕೆ ಅಳ್ತಾ ಇದ್ದೆ? ನಾನ್ ನಿನ್ಗೋಸ್ಕರ ಏನ್ ಬೇಕಿದ್ರು ಮಾಡ್ತೀನಿ. ತಪ್ಪು ತಪ್ಪು, ಅದು ಪವನ್. ಪವನ್? ಯಾರ ಪವನ್? ನನ್ ಸ್ಕೂಲಲ್ಲಿ ಓದ್ತಿದ್ದ. ನಾನು ಅವನ್ನ ಕಾಪಾಡಕ್ ತುಂಬಾ ಪ್ರಯತ್ನ ಪಟ್ಟೆ.
ಸಾಕು, ಅಳೋದ್ ನಿಲ್ಸು. ಎಷ್ಟು ಅಂತ ಅಳ್ತೀಯ ನೀನು? ಹಾ, ಒಂದ್ ವೇಳೆ ನೀನ್ ಹತ್ರೆ ನಾನು ಕೂಡ ಅಳ್ತೀನಷ್ಟೆ. ನೆನ್ಪಿದೆ ಅಲ್ವಾ ಇಚ್ಚ, ನಮ್ಮನ್ ಯಾರು ಬಿಟ್ಟು ಹೋಗ್ತಾರೋ ಅವರು ಆಕಾಶದಲ್ಲಿ ನಕ್ಷತ್ರ ಆಗ್ತಾರೆ. ಅವ್ರ ಮೇಲಿಂದ ನಮ್ಮನ್ ನೋಡಿ ನಗ್ತಾ ಇರ್ತಾರೆ. ಮತ್ತೆ ಪವನ್ ನೀನ್ ಕಣ್ಣೀರ್ ಹಾಕ್ತಿರೋದ್ ನೋಡಿದ್ರೆ ಅವನಿಗೆ ಎಷ್ಟು ಬೇಜಾರಾಗತ್ತಲ್ವಾ ಹೇಳು. ಸರಿ, ಈಗ ಸ್ಮೈಲ್ ಮಾಡು. ನಾವು ಯಾವ ಬೆಸ್ಟ್ ಫ್ರೆಂಡ್ಸ್.